ನಿನ್ನೆ ಹೈದರಾಬಾದ್ನಲ್ಲಿ ಪವಿತ್ರ ಜಯರಾಮ್ ಅವರ ಆಪ್ತ ಸ್ನೇಹಿತ ನಟ ಚಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೀರಿಯಲ್ ನಟ ಚಂದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಹೈದರಾಬಾದ್ನ ಮಣಿಕೊಂಡಾದಲ್ಲಿ ಚಂದು ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಪವಿತ್ರ ಜಯರಾಮ್ ಸಾವಿನ ಬೆನ್ನಲ್ಲೇ ಗೆಳೆಯ ಚಂದು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ನಟ ಚಂದು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ನ ಮಣಿಕೊಂಡಾದಲ್ಲಿ ಚಂದು ಸೂಸೈಡ್ ಮಾಡಿಕೊಂಡಿರುವಂತದ್ದು. ಅವರ ನಿವಾಸದಲ್ಲೇನೆ ಚಂದು ಸಾವಿಗೆ ಶರಣಾಗಿದ್ದಾರೆ. ಚಂದ್ರಕಾಂತ್ ತೆಲುಗು ಕಿರುತೆರೆಯಲ್ಲಿ ಚಂದು ಅನ್ನುವ ಹೆಸರಿನಿಂದಲೇ ಜನಪ್ರಿಯರಾಗಿದ್ದರು. ಚಂದು ಸದ್ಯ ಕಾರ್ತಿಕ ದೀಪ, ರಾಧಮ್ಮ ಮದುವೆ ಹಾಗೂ ತ್ರಿನಯಿನಿ ಸೇರಿದಂತೆ ವಿವಿಧ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರು. ಕಿರುತೆರೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡಿದ್ರು ಚಂದು. 2015ರಲ್ಲಿ ಶಿಲ್ಪಾ ಅನ್ನುವರನ್ನ ಪ್ರೀತಿಸಿ ಮದುವೆ ಆಗಿರ್ತಾರೆ. ಈ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ರು. ಆದರೆ ಕಳೆದ ಕೆಲವು ವರ್ಷಗಳಿಂದ ಚಂದು ಪತ್ನಿಯಿಂದ ದೂರ ಆಗಿದ್ರು. 6-7 ವರ್ಷಗಳಿಂದ ಆ ನಟಿ ಪವಿತ್ರ ಜಯರಾಮ್ ಅವರೊಂದಿಗೆ ಆತ್ಮೀಯವಾಗಿ ಕೂಡ ಇದ್ರು ಚಂದು ಅವರು. ಮೊನ್ನೆಯಷ್ಟೇ ಪವಿತ್ರ ಜಯರಾಮ್ ಅವರು ಕೂಡ ಕಾರ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ರು. ಆ ಸಾವಿನ ಸುದ್ದಿ ಕೇಳಿ ಜಯರಾಮ್ ಅವರು ಬಹಳ, ನಟ ಚಂದು ಅವರು ಬಹಳ ಡಿಸ್ಟರ್ಬ್ ಆಗಿದ್ರು. ಈ ದುಃಖ ಮಾಸುವ ಮುನ್ನವೇ ತೆಲುಗು ಕಿರುತೆರೆಗೆ ಮತ್ತೊಂದು ಆಘಾತ ಎದುರಾಗಿದೆ ಅಂತಲೇ ಹೇಳ್ಬೋದು. ಪವಿತ್ರ ಜಯರಾಮ್ ಆಪ್ತ ಕಿರುತೆರೆ ನಟ ಚಂದು ಸಾವಿಗೆ ಶರಣಾಗಿರುವಂಥದ್ದು. ಪವಿತ್ರ ಜಯರಾಮ್ ಅಪಘಾತದಲ್ಲಿ ಸಾಯುವ ಸಮಯದಲ್ಲೂ ಕೂಡ ನಟ ಚಂದು ಅವರು ಜೊತೆಯಲ್ಲೇ ಇದ್ರು. ಈ ಅಪಘಾತದಲ್ಲಿ ಚಂದು ಅವರ ತಲೆ ಹಾಗೂ ಕೈಕಾಲಿಗೂ ಕೂಡ ಹೆಚ್ಚು ಪೆಟ್ಟಾಗಿತ್ತು. ಈ ನೋವಿನಲ್ಲೇ ಅವರು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂತಹ ಪವಿತ್ರ ಜಯರಾಮ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಪವಿತ್ರ ಜಯರಾಮ್ ಅವರ ಅಂತಿಮ ಕಾರ್ಯವನ್ನು ಮುಗಿಸಿ ಹೈದರಾಬಾದ್ಗೆ ತೆರಳಿದ್ದಂತಹ ಚಂದು ಅವರು ಖಿನ್ನತೆಗೆ ಒಳಗಾಗಿದ್ರು ಎನ್ನಲಾಗ್ತಾ ಇದೆ. ಪವಿತ್ರ ಅವರ ಸಾವಿನ ನಂತರ ನಟ ಚಂದು ತೀವ್ರ ದುಃಖಕ್ಕೆ ಒಳಗಾಗಿದ್ರು. ಇಬ್ಬರು ಬಹಳ ಆತ್ಮೀಯರಾಗಿದ್ರು. ನನ್ನ ಕಣ್ಣೆದುರೇ ಪವಿ ಉಸಿರನ್ನ ನಿಲ್ಸಿದ್ಲು ಅಂತ ಈ ಹಿಂದೆ ಚಂದು ಕಣ್ಣೀರನ್ನ ಹಾಕಿದ್ರು. ಇದೇ ನೋವಿನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ಕಳೆದ 3 ದಿನಗಳಿಂದ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಅನ್ನ ಹಾಕ್ತಾ ಇದ್ರು ಚಂದು ಅವರು. ಪವಿತ್ರ ಜಯರಾಮ್ ಅವರೊಂದಿಗಿನ ಫೋಟೋಗಳಾಗಿರ್ಬೋದು, ಅಂದರೆ ತೆಲುಗಿನಲ್ಲೇ ಹೇಳ್ತಾ ಇದ್ರು, ನಾನು ಪ್ಲೀಸ್ ವೆಯ್ಟ್ ಫಾರ್ ಜಸ್ಟ್ 2 ಡೇಸ್, ಐ ವಿಲ್ ಬಿ ಬ್ಯಾಕ್ ಅಂತ ಹೇಳ್ತಾ ಇದ್ರು. ಈ ರೀತಿಯಾದಂಥ ಬರವಣಿಗೆಗಳನ್ನು ಗಮನಿಸಿ ಎಲ್ಲೊಂದು ಕಡೆ ಬಹಳ ಡಿಪ್ರೆಷನ್ಗೆ ಹೋದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ನಿನ್ನೆ ಹೈದರಾಬಾದ್ನ ಮಣಿಕುಂಡದಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಚಂದು ಸಾವಿಗೆ ಶರಣಾಗಿದ್ದಾರೆ. ಘಟನೆ ಸಂಬಂಧ ಈಗಾಗಲೇ ಹೈದರಾಬಾದ್ ನಗರದ ಮುನ್ರಾಬಾದ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಬಹಳ ಫೇಮಸ್ ನಟ ಅಂತಾನೆ ಹೇಳ್ಬೋದು. ತೆಲುಗು ಚಿತ್ರರಂಗದಲ್ಲಿ ಬಹಳ ಚಾರ್ಮನ್ನು ಮೂಡಿಸಿದ್ರು. ಒಳ್ಳೆಯ ಹೈಟು, ವೆಯ್ಟು, ಪರ್ಸನಾಲಿಟಿ ಇತ್ತು, ಒಳ್ಳೆ ಭವಿಷ್ಯ ಇತ್ತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. 3 ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರು. ಅವು ಕೂಡ ಫೇಮಸ್ ಸೀರಿಯಲ್ಸೇ. ಕಾರ್ತಿಕ ದೀಪ ಆಗಿರ್ಬೋದು, ರಾಧಮ್ಮ ಮದುವೆ ಆಗಿರ್ಬೋದು, ತ್ರಿನಯಿನಿ, ಈ ಫೇಮಸ್ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರು. ಬಟ್ ದಿಢೀರಂತ ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಒಟ್ಟಾರೆಯಾಗಿ ಬಹಳ ಆತ್ಮೀಯರಾಗಿದ್ದಂತಹ ಪವಿತ್ರ ಜಯರಾಮ್ ಹಾಗೆ ಚಂದು ಇಬ್ಬರೂ ಕೂಡ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಅಪಘಾತದಲ್ಲಿ ಕರ್ನಾಟಕ ಮೂಲದ ತೆಲುಗು ಸೀರಿಯಲ್ ನಟಿ ಪವಿತ್ರ ಜಯರಾಮ್ ಅವರು ಸಾವನ್ನಪ್ಪಿದ ಬೆನ್ನಲ್ಲೇ ಸಹ ನಟ ಚಂದ್ರಕಾಂತ್ ಅವರು ಕೂಡ ಹೈದರಾಬಾದ್ನ ಮಣಿಕೊಂಡದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇದು ತೆಲುಗು ಇಂಡಸ್ಟ್ರಿಗೆ ಒಂದು ಬಿಗ್ ಲಾಸ್ ಅಂತಾನೆ ಹೇಳ್ಬೋದು. ಬಹಳ ಅಚ್ಚುಕಟ್ಟಾಗಿ ಅವರು ಕೊಟ್ಟಂತಹ ಡೈಲಾಗ್ಸ್ ಆಗಿರ್ಬೋದು, ಸ್ಕ್ರೀನ್ ಮೇಲೆ ಬಂದರು ಅಂದರೆ ಸಾಕು, ಜನರು ಕಾತುರದಿಂದ ಕಾಯ್ತಾ ನೋಡ್ತಾ ಇದ್ರು ಇವರಿಬ್ಬರ ಆ್ಯಕ್ಟಿಂಗ್ ಅನ್ನು. ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಈಗ ಇಬ್ಬರು ಕೂಡ ಇಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಅವರವರ ಹಣೆ ಬರಹ ಅಷ್ಟೇ. ಒಟ್ಟಾರೆಯಾಗಿ ಈಗ
ತೆಲುಗಿನ ಇಬ್ಬರು ಸೀರಿಯಲ್ ಸ್ಟಾರ್ಸು ಕೂಡ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಚಂದು ಅವರು ಖಿನ್ನತೆಗೆ ಒಳಗಾಗಿ ಸಾವನ್ನಪ್ಪಿರುವುದು ಅವರ ಕುಟುಂಬಸ್ಥರಿಗೆ ಬಹಳ ದುಃಖವನ್ನು ಉಂಟು ಮಾಡಿದೆ.